Hey guys, welcome to RK Study Info YouTube channel. ಬಹಳ ದಿನಗಳಿಂದ ಏನು ವೇಟ್ ಮಾಡ್ತಾ ಇದ್ರಿ ಫಾರ್ ದ ಪೋಸ್ಟ್ ಆಫ್ ಪ್ರಿನ್ಸಿಪಲ್ ಇನ್ ಅ ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ಗಳಿಗೆ ಸಂಬಂಧಪಟ್ಟಂಗೆ ಕೆಎ ಏನ್ ಮಾಡಿದೆ ಇವತ್ತು ಆಯ್ತಾ. ಐ ಆಮ್ ರೆಕಾರ್ಡಿಂಗ್ ದಿಸ್ ವಿಡಿಯೋ ಆನ್ December 14, 2022. ನೀವು ಇಲ್ಲಿ ನೋಡ್ತಾ ಇರ್ಬೋದು, ದಿಸ್ ಇಸ್ ದ ಅಫಿಷಿಯಲ್ ವೆಬ್ಸೈಟ್ ಆಫ್ ಕೆಇಎ. ಫಸ್ಟ್ ಗೆ ಅವರು ಪಿನ್ ಮಾಡಿದ್ದಾರೆ ಏನಂತ ಹೇಳಿ ನೋಡಿ. ಇಲ್ಲಿ ಪ್ರಾಂಶುಪಾಲರು ಏನು ಪ್ರಿನ್ಸಿಪಲ್ ಪೋಸ್ಟ್ ಇದೆ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಕಟಣೆ ಅಂತ ಹೇಳಿ ನೋಡಿ. ಇಲ್ಲಿ ಕರ್ಸರ್ನ ನೀವು ನೋಡ್ತಾ ಇರಬಹುದು, 14-12 ಪ್ರಾಂಶುಪಾಲರು ಬ್ರಾಕೆಟ್ ಅಲ್ಲಿ ಏನು ಯುಜಿ ಅಂತಿದೆ ಫಸ್ಟ್ ಗ್ರೇಡ್ ಕಾಲೇಜ್ಗಳಿಗೆ ಪ್ರಕಟಣೆ ಅಂತಿದೆ. ಸೊ ಕಂಪ್ಲೀಟ್ ಆಗಿ ಇರುವಂತಹ ಡೀಟೇಲ್ ಆಗಿರುವಂತಹ ಏನು PDF ಇದೆ ಅದನ್ನ ನಾವು ಅನಲೈಸ್ ಮಾಡೋರಿದೀವಿ. ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅಂಡ್ ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಆಗಿರ್ತೀರಾ, ಇಂಟರ್ವ್ಯೂ ಇರುತ್ತಾ ಇಲ್ಲ, ಸಿಲೆಬಸ್ ಯಾವ ರೀತಿ ಇರುತ್ತೆ ಸಿಇಟಿಗೆ ಅಂಡ್ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ವೆರಿ ಇಂಪಾರ್ಟೆಂಟ್ UGC ರೂಲ್ಸ್ ಪ್ರಕಾರ ಮಾಡ್ತಾ ಇದಾರೆ. ಸೊ ಇನ್ ಮುಂದೆ ಯಾರ್ಯಾರು ಪ್ರಿಪೇರ್ ಮಾಡ್ತಾ ಇದ್ದೀರಾ ಫಾರ್ ಟು ಬಿಕಮ್ ಅ ಪ್ರಿನ್ಸಿಪಲ್, ಸೊ ನಿಮ್ಗೆಲ್ಲ ಒಂದು ಐಡಿಯಾ ಬರುತ್ತೆ. ಸೊ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋರಿದೀವಿ. ನಮ್ಮ ಚಾನೆಲ್ನ ಮೊದಲೇವರೆಗೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕಾನ್ ಅಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಮೇಡಮ್ ಫ್ರೆಂಡ್ಸ್, ನೀವು ನೋಡ್ತಾ ಇರಬಹುದು, ದಿಸ್ ಇಸ್ ದ ಅಫಿಷಿಯಲ್ ನೋಟಿಫಿಕೇಶನ್ ಆಫ್ ಕೆಇಎ. ಆಯ್ತಾ, ನೋಡ್ತಾ ಇರಬಹುದು 13-12-2022 ಇದು ಫೈನಲ್ ಆಗಿ ಇವತ್ತು ಅಪ್ಲೋಡ್ ಆಗಿದೆ. ಇಲ್ಲಿ ಹೇಳ್ತಾ ಇದಾರೆ ತುಂಬಾ ಡೀಟೇಲ್ ಆಗಿದೆ ಇದರಲ್ಲಿ. ಆಯ್ತಾ, ನಿಮಗೆ ಏನೇನ್ ಬೇಕು ಅಷ್ಟೇ ನಾವು ಹೇಳುವಂತ ಪ್ರಯತ್ನವನ್ನ ಮಾಡೋಣ. ನೋಡಿ ಮೇಡಮ್ ಫ್ರೆಂಡ್ಸ್, ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ಗಳಲ್ಲಿ ಖಾಲಿ ಇತ್ತಲ್ವಾ ವೇಕೆನ್ಸೀಸ್ಗಳು. ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ಗಳಲ್ಲಿ ಪ್ರಿನ್ಸಿಪಲ್ ಪೋಸ್ಟ್ ಖಾಲಿ ಇತ್ತು, ಗ್ರೇಡ್ 1 ಆಯ್ತಾ, ಗ್ರೇಡ್ 1 ಲೆವೆಲ್ನ ಹುದ್ದೆಗಳಾಗಿದ್ದಾವೆ. ಸೊ ಹಾಗಾಗಿ ಅಧಿಸೂಚನೆಯನ್ನು ನಾವು ಹೊರಡಿಸಿದೀವಿ ಅಂಡ್ ದಿಸ್ ಇಸ್ ದ ಅಧಿಸೂಚನೆ ನಂಬರ್ಸ್. ಆಯ್ತಾ, ಇಲ್ಲೆರಡು ನೋಡ್ತಾ ಇದ್ದೀರಲ್ಲ, ಇದು ಆಫಿಷಿಯಲ್ ನೋಟಿಫಿಕೇಶನ್ ನಂಬರ್. ಹಾಗೇನೆ ಇಲ್ಲಿ ಹೇಳ್ತಾ ಇದ್ದಾರೆ ಮೇಡಮ್ ಫ್ರೆಂಡ್ಸ್, ಎಸ್ ಆನ್ಲೈನ್ ಮೂಲಕ ವಿ ಆರ್ ಇನ್ವೈಟಿಂಗ್ ದ ಅಪ್ಲಿಕೇಶನ್ಸ್. ಆಯ್ತಾ, ವಿ ಆರ್ ಇನ್ವೈಟಿಂಗ್ ದ ಆನ್ಲೈನ್ ಅಪ್ಲಿಕೇಶನ್ಸ್ ಅಂತ ಹೇಳ್ತಾ ಇದಾರೆ. ಅಂಡ್ ಹುದ್ದೆಗಳ ಒಂದು ಪೋಸ್ಟ್, ಆಯ್ತಾ, ನೇಮ್ ಆಫ್ ದ ಪೋಸ್ಟ್ ಇಸ್ ಪ್ರಿನ್ಸಿಪಲ್ ಗ್ರೇಡ್ 1 UG ಅಂತ ಹೇಳಿ ಕರೀತಾರೆ. ಆಯ್ತಾ, ಅಂಡ್ ಟೋಟಲ್ ನಂಬರ್ ಆಫ್ ಪೋಸ್ಟ್ ಎಷ್ಟಿದಾವೆ ನೋಡಿ. RPC ಎಷ್ಟಿದೆ, 265 ಇದೆ. ಕಲ್ಯಾಣ ಕರ್ನಾಟಕಕ್ಕೆ ಆಯ್ತಾ ಎಷ್ಟಿದಾವೆ, 45 ವೇಕೆನ್ಸೀಸ್ ಆರ್ ದೇರ್. ಹಾಗೇನೆ ಇಲ್ಲಿ ಹೇಳ್ತಾ ಇದಾರೆ ಎಕ್ಸಾಮ್ ಫೀಸ್ ನೋಡಿ, ಆಯ್ತಾ, ತುಂಬಾನೇ ಜಾಸ್ತಿ ಇದೆ. GM ವಿದ್ಯಾರ್ಥಿಗಳಿಗೆ ಎಷ್ಟಿದೆ, 5,000 ರೂಪಾಯಿ ಇದೆ. ಹಾಗೇನೆ 2A, 2B, 3A, 3B ವಿದ್ಯಾರ್ಥಿಗಳಿಗೆ ಎಷ್ಟಿದೆ, ಅವರಿಗೂ 5,000 ರೂಪೀಸ್ ಇದೆ. SC ST ಕೆಟಗರಿ 1 ಮತ್ತೆ PWD ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿ ಅಂತ ಹೇಳಿದ್ದಾರೆ. ಬಟ್ ವೆರಿ ಇಂಪಾರ್ಟೆಂಟ್ ನೋಡಿ, ಇಲ್ಲಿ ಪ್ರೊಸೆಸಿಂಗ್ ಫೀ ಅಂತ ಹೇಳಿ ಮಿನಿಮಮ್ ನೀವು ಯಾರೇ ಇರ್ಬೋದು 2,500 ರೂಪೀಸ್ ಪೇ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದಾರೆ. ಅಂಡ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂತ ನೋಡೋದಾದ್ರೆ ಸ್ಟಿಲ್ ಇಟ್ ಹ್ಯಾಸ್ ಟು ಬಿ ಸ್ಟಾರ್ಟೆಡ್. ಆಯ್ತಾ, ಇದು ಸ್ಟಾರ್ಟ್ ಆಗಬೇಕಾಗಿದೆ, ಸರಿನಾ. ಸೊ ಮುಂದೆ ಹೇಳ್ತೀವಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಇಲ್ಲಿ ಹೇಳ್ತಿದ್ದಾರೆ ನೋಡಿ, ಅರ್ಜಿಯನ್ನ ಹಾಕುವಂತಹ ಆರಂಭದ ದಿನಾಂಕ 16th 12 ಆಯ್ತಾ, December 16 ಆರಂಭ ಆಗುತ್ತೆ. ಹಾಗೇನೆ ಎಂಡಿಂಗ್ ಡೇಟ್ ಈಸ್ 15th January 2023, ಸರಿನಾ. ಆಲ್ಮೋಸ್ಟ್ ಒಂದು ತಿಂಗಳ ಟೈಮ್ ಕೊಟ್ಟಿದ್ದಾರೆ. ಅಂಡ್ ವೆರಿ ಇಂಪಾರ್ಟೆಂಟ್, ಐ ಥಿಂಕ್ ಇವರು ಯಾವುದೇ ರೀತಿಯಾಗಿರುವಂತಹ ಆನ್ಲೈನ್ ಪೇಮೆಂಟ್ ನ ಇಲ್ಲಿ ಎನೇಬಲ್ ಮಾಡಿಲ್ಲ. ಯಾರ್ಯಾರು ಅಪ್ಲಿಕೇಶನ್ ಅಪ್ಲೈ ಮಾಡ್ತಿರಲ್ವಾ, ನೀವೇನ್ ಮಾಡ್ಬೇಕಾಗುತ್ತೆ, ಅಂಚೆ ಕಚೇರಿ, ಅಂಚೆ ಕಚೇರಿ ಮೀನ್ಸ್ ಪೋಸ್ಟ್ ಆಫೀಸಿಗೆ ಹೋಗ್ಬಿಟ್ಟು ಅಲ್ಲಿ ಏನು ಕಂಪ್ಯೂಟರೈಸ್ಡ್ ಅಂಚೆ ಕಚೇರಿಗಳು ಇರ್ತವೆ ಅಲ್ಲಿ ಹೋಗಿ ಮಾತ್ರ ಪಾವತಿಸಬೇಕು, ದಟ್ ಮೀನ್ಸ್ ಪೇಮೆಂಟ್ ಮಾಡಬೇಕು ಅಂತ ಹೇಳಿ ಹೇಳ್ತಿದ್ದಾರೆ. ಅಂಡ್ ಈ ಪೋಸ್ಟ್ ಆಫೀಸ್ ನಲ್ಲಿ ಶುಲ್ಕವನ್ನ ಪೇಮೆಂಟ್ ಮಾಡೋದಕ್ಕೆ ಅಪ್ಲಿಕೇಶನ್ ಹಾಕಿರ್ತಿರಲ್ಲ ಆ ಎಲ್ಲಾ ಆಸ್ಪಿರೆಂಟ್ಸ್ ಗಳು 17-10-2023 ಲಾಸ್ಟ್ ಡೇಟ್ ಟು ಪೇ ದ ಫೀಸ್. ಓಕೆ, ಅರ್ಹತೆಯನ್ನ ನೋಡೋಣ. ಆಯ್ತಾ, ಎಲಿಜಿಬಿಲಿಟಿ ಕಂಡೀಷನ್ಸ್ ನ ನೋಡ್ಕೊಂಬರೋಣ. ಮೈ ಡಿಯರ್ ಆಸ್ಪಿರೆಂಟ್ಸ್, ನೋಡ್ತಾ ಇರಬಹುದು ಇದು ಡೀಟೇಲ್ ಆಗಿರುವಂತಹ ಅಧಿಸೂಚನೆ ಏನು 2020 ಅಲ್ಲಿ ರೆಡಿ ಮಾಡಿದ್ರು. ಸೊ ಅದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೋಡ್ತಾ ಇರಬಹುದು ಇಲ್ಲಿ. ಎಸ್, ಆಯ್ತಾ, ಪ್ರಾಂಶುಪಾಲರು ಗ್ರೇಡ್ 1 UG ಏನಿದೆ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಕಾಲೇಜು ಶಿಕ್ಷಣ ಇಲಾಖೆ ಅಂದ್ರೆ ಪ್ರಿನ್ಸಿಪಲ್ ಹುದ್ದೆಗಳ ನೇಮಕಾತಿ ಸ್ನಾತಕ ಶಿಕ್ಷಣ ಏನು ವಿಶೇಷ ನಿಯಮ 2020, ನಿಮ್ಗೆ ಹೇಳಿದ್ವಿ 2020 ರೂಲ್ಸ್ ಇದೆ ನೋಡಿ. ಸೊ ಇದ್ರ ಪ್ರಕಾರ ಏನೇನು ಎಲಿಜಿಬಿಲಿಟಿ ಕಂಡೀಷನ್ಸ್ ಇರಬೇಕು, ಒಂದು ಡಿಗ್ರಿ ಕಾಲೇಜ್ ನ ಪ್ರಿನ್ಸಿಪಲ್ ಆಗ್ಬೇಕಂತಂದ್ರೆ Number 1 ಇದೆ, PhD ಆಗಿರ್ಲೇಬೇಕು. ಆಯ್ತಾ, ದೇರ್ ಇಸ್ ನೋ ಎಕ್ಸ್ಕ್ಯೂಸ್. ಆಯ್ತಾ, ನಿಮ್ದು PhD ಆಗಿರ್ಲೇಬೇಕಾಗತ್ತೆ, ಸರಿನಾ. ಎರಡನೇದು ಮಿನಿಮಮ್ 15 ವರ್ಷ ಕೆಲಸ ಮಾಡಿರಬೇಕು, ಎಲ್ಲಿ, ಇಟ್ ಮೇ ಬಿ ಅ ಪ್ರೈವೇಟ್ ಆರ್ ಇಟ್ ಮೇ ಬಿ ಅ ಗವರ್ನಮೆಂಟ್, ಸರಿನಾ. ಸೊ 15 ವರ್ಷ ಕೆಲಸ ಮಾಡಿರಬೇಕು. ಐ ಥಿಂಕ್ ಪ್ರೈವೇಟ್ ಅನ್ನ ಈ ಟೈಮ್ ಅವ್ರು ಏನ್ ಮಾಡಿದ್ದಾರೆ, ಆಡ್ ಮಾಡಿದ್ದಾರೆ, ಇಟ್ ಇಸ್ ಅ ವೆರಿ ಗುಡ್ ಮೂವ್. ಹಾಗೇನೆ 15 ವರ್ಷ ಯಾವ ತರ ಕೆಲಸ ಮಾಡಿರ್ಬೇಕಂತ ಹೇಳಿ ನೋಡೋದಾದ್ರೆ, ಪಾರ್ಟ್ ಟೈಮ್ ಅಲ್ಲ, ಪೂರ್ಣಕಾಲಿಕ. ಪೂರ್ಣಕಾಲಿಕ ಮೀನ್ಸ್ ಫುಲ್ ಟೈಮ್ ಫ್ಯಾಕಲ್ಟಿ ಆಗಿ ಒಂದು ಫಸ್ಟ್ ಗ್ರೇಡ್ ಕಾಲೇಜಲ್ಲಿ
ಅಥವಾ ಪ್ರೈವೇಟ್ ಕಾಲೇಜಲ್ಲಿ ನೀವು ಕೆಲಸ ಮಾಡಿರಬೇಕಾಗತ್ತೆ ಆಸ್ ಅ ಪ್ರೊಫೆಸರ್ ಆಸ್ ವೆಲ್ ಆಸ್ ಅಸೋಸಿಯೇಟ್ ಪ್ರೊಫೆಸರ್ ಆಯ್ತಾ, ನಾಟ್ ಅ ಅಸಿಸ್ಟೆಂಟ್ ಪ್ರೊಫೆಸರ್ ಆಯ್ತಾ. ಈಗೇನು ಆಗ್ತಾ ಇದೆ 1242 ಆ ರೀತಿಯ ಪ್ರೊಫೆಸರ್ಸ್ ಅಲ್ಲ. ಈಗ ಆಲ್ರೆಡಿ ಏನು ಪ್ರಾಧ್ಯಾಪಕ ಇರ್ತಾರೆ, ಹಾಗೇನೆ ಸಹ ಪ್ರಾಧ್ಯಾಪಕ ಆಯ್ತಾ, ಅಂಥವರೆಲ್ಲ ನೀವೇನು ಮಾಡ್ಬೋದು, ಅಪ್ಲಿಕೇಶನ್ ಹಾಕ್ಬೋದು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಹಸ್ಬೆಂಡ್ಸ್, ಪಿಯರ್ ರಿವ್ಯೂಡ್ ಅಂತ ಹೇಳ್ತಾರೆ ಆಯ್ತಾ, ಪಿಯರ್ ರಿವ್ಯೂಡ್ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ, ಪಿಯರ್ ರಿವ್ಯೂಡ್ ಏನು ರಿಸರ್ಚ್ ಪೇಪರ್ಸ್ ಇದ್ದಾವೆ. ಸೊ ಅದನ್ನು ನೀವು ಪಬ್ಲಿಷ್ ಮಾಡಿರಲೇಬೇಕು ಅಂತ ಇದೆ. ಯು ಜಿ ಸಿ ಪಟ್ಟಿ ಮಾಡಿರುವಂತಹ, ಎನ್ಲಿಸ್ಟ್ ಮಾಡಿರುವಂತಹ ಕನಿಷ್ಠ 10 ಏನು ರಿಸರ್ಚ್ ಪೇಪರ್ಸ್ ಏನಿದೆ ಅದನ್ನು ನೀವು ಪಬ್ಲಿಷ್ ಮಾಡಿರಬೇಕು ಅಂತ ಇದೆ. ಅದನ್ನೇನಂತ ಕರೀತಾರೆ, ಪ್ರೌಢ ಸಂಶೋಧನಾ ಪತ್ರಿಕೆಗಳು ಅಂತ ಹೇಳಿ ಕರೀತಾರೆ. ಹಾಗೇನೆ ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿ ಹೇಳ್ತಿದ್ದಾರೆ ಎಸ್ ಈ ನಿಯಮಗಳ ಅನುಬಂಧ ರಲ್ಲಿ ನಿಗದಿಪಡಿಸಿರುವಂತೆ ಕನಿಷ್ಠ ವಿದ್ಯಾರ್ಹತೆಗಳ ಮೇರೆಗೆ ಏನು ಆಯ್ತಾ, ಇಲ್ಲಿ ಏನು 2020 ರೂಲ್ಸ್ ಮಾಡಿದ್ದಾರೆ, ಇದನ್ನು ತಗೊಳ್ತಾರೆ. ಅಲಾಂಗ್ ವಿತ್ ಯು ಜಿ ಸಿ ಏನ್ ಮಾಡಿದೆ, 2018 ಒಂದು ಯು ಜಿ ಸಿ ನಿಯಮಾವಳಿ ಇದೆ ಅಲ್ವಾ, 2018 ಯು ಜಿ ಸಿ ಏನು ರೆಕಮೆಂಡೇಶನ್ಸ್ ಇದೆ ಟು ಬಿಕಮ್ ಅ ಡಿಗ್ರಿ ಕಾಲೇಜ್ ಪ್ರಿನ್ಸಿಪಲ್, ಅದೆರಡನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ. ಹಾಗೇನೆ ಕೋಷ್ಟಕ 2 ಆಯ್ತಾ, ಕೋಷ್ಟಕ 2 ಅನುಸಾರವಾಗಿ ಕನಿಷ್ಠ 110 ಸಂಶೋಧನಾ ಅಂಕಗಳನ್ನು ಹೊಂದಿರಬೇಕು. ಮೀನ್ಸ್ ದೇ ಆರ್ ಟಾಕಿಂಗ್ ಅಬೌಟ್ ದ ಎ ಪಿ ಐ ಒನ್ಸ್ ಅಗೇನ್ ಆಯ್ತಾ. ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ನಲ್ಲಿ ಮಿನಿಮಮ್ ನಿಮಗೆ 110 ಅಂಕಗಳನ್ನು ಕೊಟ್ಟಿರಬೇಕು ಅಂತ ಇದೆ. ಹಾಗೇನೆ ಭಾರತದ ನಾಗರಿಕರಾಗಿರಬೇಕು, ಆಫ್ಕೋರ್ಸ್ ಹೌದಲ್ವಾ, ಭಾರತದ ನಾಗರಿಕತೆ ಆಗಿರಲೇಬೇಕಾಗುತ್ತೆ. ಹಾಗೇನೆ ಪರೀಕ್ಷಾ ಪ್ರಾಧಿಕಾರಕ್ಕೆ ಅರ್ಜಿಗಳನ್ನು ಸ್ವೀಕರಿಸುವುದಕ್ಕೆ ಮಿನಿಮಮ್ ಎಸ್ ಆಯ್ತಾ, ಯು ಮಸ್ಟ್ ಬಿಲೋ ದ 55 ಇಯರ್ಸ್ ಅಂತ ಹೇಳಿದ್ದಾರೆ. ಹಾಗೇನೆ ಎಕ್ಸಾಮ್ ಯಾವ ರೀತಿ ನಡೆಯುತ್ತೆ ಅಂತ ನೋಡೋಕ್ಕಿಂತ ಮುಂಚೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ ನೋಡಿ ಆಯ್ತಾ. ಯಾರ್ಯಾರು ಆಸ್ ಅ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡವಾಗಿ ಆಯ್ತಾ ಮಾತೃಭಾಷೆಯನ್ನು ಸ್ಟಡಿ ಮಾಡಿಲ್ವೋ ಅಂತಹ ಅಭ್ಯರ್ಥಿಗಳಿಗೆ 150 ಅಂಕಗಳಿಗೆ ಒಂದು ರಿಟರ್ನ್ ಎಕ್ಸಾಮ್ನ ಕಂಡಕ್ಟ್ ಮಾಡಲಾಗುತ್ತೆ. ಆ್ಯಂಡ್ ಅದರಲ್ಲಿ ಮಿನಿಮಮ್ ನೀವೆಷ್ಟು ತಗೋಬೇಕಾಗತ್ತೆ, 50 ಮಾರ್ಕ್ಸ್ ತಗೋಬೇಕಾಗತ್ತೆ ಆಯ್ತಾ. 50 ಮಾರ್ಕ್ಸ್ ತಗೋಬೇಕಾಗತ್ತೆ, ಆಮೇಲೆ ಮಾತ್ರ ನಿಮ್ಮದು ಏನಾಗುತ್ತೆ, ನಿಮ್ಮದು ಮೆರಿಟ್ ಕನ್ಸಿಡರ್ ಆಗುತ್ತೆ. ಯಾರ್ಯಾರು ಅಪ್ಲೈ ಮಾಡ್ತಾ ಇದ್ರೆ ಆ ಎಲ್ಲ ಆಸ್ಪಿರೆಂಟ್ಸ್ಗಳು. ಹಾಗೇನೆ ಪ್ರಾಧಿಕಾರದ ರಚನೆ ಅಂದರೆ ಪ್ರತಿಯೊಂದು ನೇಮಕಾತಿಗೆ ಅದರದೇ ಆಗಿರುವಂತಹ ಒಂದು ರಿಕ್ರೂಟ್ಮೆಂಟ್ ಕಮಿಟಿ ಅಂತ ಇರುತ್ತೆ ನೋಡಿ. ರಿಕ್ರೂಟ್ಮೆಂಟ್ ಕಮಿಟಿಯಲ್ಲಿ ಇವರೆಲ್ಲ ಬಾಡಿ ಮೆಂಬರ್ಸ್ ಆಗಿರ್ತಾರೆ, ಆ್ಯಂಡ್ ನೀವೆಲ್ಲ ನೋಡ್ತಾ ಇರ್ಬೋದು. ಓಕೆ, ಅದೇ ರೀತಿಯಾಗಿ ಆಯ್ಕೆ ಪದ್ಧತಿ ಆಯ್ತಾ. ಆಯ್ಕೆ ಪದ್ಧತಿ ದಟ್ ಮೀನ್ಸ್ ಸೆಲೆಕ್ಷನ್ ಮೆಥಡ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡ್ತಾರೆ ಆಯ್ತಾ. ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದರೆ ಏನು, ಈಗ ಆಲ್ರೆಡಿ ಹೇಳಿದ್ವಲ್ವಾ ರಿಟರ್ನ್ ಎಕ್ಸಾಮ್ ಇರುತ್ತೆ, ಆ್ಯಂಡ್ ಆ ಎಲ್ಲ ಕ್ವಾಲಿಫಿಕೇಶನ್ಸ್ಗಳು ಎಲಿಜಿಬಿಲಿಟಿಗಳು ಇತ್ತು ಅಂತಂದ್ರೆ ನಿಮ್ಮನ್ನ ನೇರ ನೇಮಕಾತಿ ಮಾಡಲಾಗುತ್ತೆ. ಸರಿನಾ, ನೋಡಿ ಇಲ್ಲಿ ಹೇಳ್ತಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ ಆಯ್ತಾ. ವಿ ಕನ್ಸಿಡರ್ ಓನ್ಲಿ ದ ಮೆರಿಟ್ ಅಂತ ಹೇಳಿ ಹೇಳ್ತಿದ್ದಾರೆ ಆಯ್ತಾ. ಮೆರಿಟ್ ಅನ್ನು ಮಾತ್ರ ಕನ್ಸಿಡರ್ ಮಾಡ್ತೇವೆ. ಸರಿ, ಇದಕ್ಕೆ ಇಂಟರ್ವ್ಯೂ ಇರುತ್ತಾ ಅಂತ ನೋಡೋದಾದ್ರೆ ಇಲ್ಲಿ ನೋಡಿ, ಯಾವುದೇ ಸಂದರ್ಶನ ಇರುವುದಿಲ್ಲ, ಡೈರೆಕ್ಟ್ ಓಕೆ ಎಕ್ಸಾಮ್ ತಗೋಬೇಕು ಆ್ಯಂಡ್ ಪೋಸ್ಟ್ ತಗೋಬೇಕು, ಈ ರೀತಿಯ ಸಿಸ್ಟಮ್ನ ಮಾಡಿದ್ದಾರೆ. ಹಾಗೇನೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಧಾನ, ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಈ ರೀತಿ ನಡೆಸ್ತೇವೆ ಅಂತೇಳಿ ಹೇಳಿದ್ದಾರೆ. ನೋಡ್ತಾ ಇರ್ಬೋದು page number 4 ಅಲ್ಲಿದೆ ನೋಡಿ ಆಯ್ತಾ. ನಿಮಗೆ 2 ಅವರ್ಸ್ನ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡಲಾಗುತ್ತೆ ಸರಿನಾ. ಸೊ ಇದರಲ್ಲಿ ಏನೇನು ಕೇಳ್ತಾರೆ ಅಂತ ನೋಡೋದಾದ್ರೆ ಜಿ ಕೆ ಕೇಳ್ತಾರೆ ಸರಿನಾ. ಜನರಲ್ ನಾಲೆಜ್ ಅಂತ ಹೇಳ್ತೀವಲ್ಲ, ಜನರಲ್ ನಾಲೆಜ್ನಲ್ಲಿ ಪ್ರತಿಯೊಂದು ಬರುತ್ತೆ, ಕರೆಂಟ್ ಅಫೇರ್ಸ್ ಬರುತ್ತೆ, ವಾಟ್ ಎವರ್ ಆಯ್ತಾ. ನೀವೇನು ಅಪ್ ಟು PhD ಮಾಡಿದಿರ ಅಲ್ಲಿವರೆಗೆ ಸಾಮಾನ್ಯ ಜ್ಞಾನವನ್ನು ಕೇಳೇ ಕೇಳ್ತಾರೆ. ಹಾಗೇನೆ ಗ್ರಹಿಕ ಸಾಮರ್ಥ್ಯ ಆಯ್ತಾ, ಗ್ರಹಿಕ ಸಾಮರ್ಥ್ಯ ಕಾಂಪ್ರಿಹೆನ್ಷನ್ ಅಂತ ಹೇಳ್ತೀವಲ್ಲ ಅದು. ಹಾಗೇನೆ ಪಿಂಚಣಿ ಮತ್ತು ವೇತನ ಲೆಕ್ಕಾಚಾರ ಆಫ್ಕೋರ್ಸ್ ಆಯ್ತಾ. ನೀವು ಒಬ್ಬ ಪ್ರಿನ್ಸಿಪಲ್ ಆಗ್ತಾ ಇದ್ದೀರಾ ಅಂತಂದ್ರೆ ಈ ಪೆನ್ಷನ್ ಬಗ್ಗೆ ನಾಲೆಜ್ ಇರಬೇಕು ಆಯ್ತಾ. ಸ್ಯಾಲರಿ ಯಾವ ರೀತಿ ಮಾಡ್ತಾರೆ ಅದ್ರ ಬಗ್ಗೆ ನಿಮ್ಗೆ ಎಲ್ಲ ಲೆಕ್ಕಾಚಾರ ಇರಬೇಕಾಗತ್ತೆ. ಆ್ಯಂಡ್ ಸಾರ್ವಜನಿಕ ಸಂಗ್ರಹಣೆ ಆಯ್ತಾ, ಹೊಸ ಸಬ್ಜೆಕ್ಟ್. ಹಾಗೇನೆ ಅಧಿನಿಯಮಗಳು ಮತ್ತೆ ನಿಯಮಗಳು, ಏನು ಕರ್ನಾಟಕ ಸಿವಿಲ್ ಸೇವಾ ನಿಯಮಗಳಿದ್ದಾವೆ ಅದನ್ನ ಓದ್ಕೊಂಡು ಬಂದಿರಬೇಕಾಗತ್ತೆ. ಹಾಗೇನೆ ನಿಯಂತ್ರಣ ಇರ್ಬೋದು, ಮೇಲ್ಮನವಿ ನಿಯಮಗಳು, ಈ ಎಲ್ಲ ಏನು ರೂಲ್ಸ್ ಇದಾವೆ ಅದನ್ನ ನೀವು ಓದ್ಕೊಂಡಿರ್ಬೇಕು. ಎಸ್, ಆರ್ಥಿಕ ಸಂಹಿತೆ ಆಗಿರ್ಬೋದು, ಕರ್ನಾಟಕ ಶಿಕ್ಷಣ ಅಧಿನಿಯಮ, ಆ ಒಂದು ನಿಯಮವನ್ನ ನೀವು ನೀಟಾಗಿ ಸ್ಟಡಿ ಮಾಡಬೇಕಾಗತ್ತೆ. ಹಾಗೇನೆ ಪಠ್ಯೇತರ ಚಟುವಟಿಕೆಗಳು, ಕೋ ಕರಿಕ್ಯುಲಮ್ ಅಂತ ಏನ್ ಹೇಳ್ತೀವಿ ಅದು, ಸಚ್ ಆಸ್ NCC ಆಯ್ತಾ, NSS, ಅದ್ರ ಬಗ್ಗೆ ಕೇಳಲಾಗುತ್ತೆ ನಿಮಗೆ ಎಕ್ಸಾಮ್ ಅಲ್ಲಿ. ಅದ್ರ ಜೊತೆಗೆ ಕಂಪ್ಯೂಟರ್ಸ್ ಆಯ್ತಾ, ಕಂಪ್ಯೂಟರ್ ನಾಲೆಜ್ ಅಫ್ಕೋರ್ಸ್ ಆಯ್ತಾ. ಪ್ರತಿಯೊಂದು ಗವರ್ನಮೆಂಟ್ ಎಕ್ಸಾಮ್ಗೆ ಈಗ ಕಂಪ್ಯೂಟರ್ ಕಂಪಲ್ಸರಿ ಮಾಡ್ತಾ ಇದ್ದಾರೆ, ಕಂಪ್ಯೂಟರ್ ಓದ್ಕೋಬೇಕಾಗತ್ತೆ. ತಾರ್ಕಿಕ ಜ್ಞಾನ, ತಾರ್ಕಿಕ ಜ್ಞಾನ ಮೀನ್ಸ್ ಲಾಜಿಕಲ್ ರೀಸನಿಂಗ್ ಅಂತೀವಲ್ವ ಅದು. ಹಾಗೇನೆ ನೈತಿಕ ವಿಜ್ಞಾನ ಆಯ್ತಾ, ನೈತಿಕತೆ ವಿಜ್ಞಾನ, ಎಸ್ ಅಫ್ಕೋರ್ಸ್
ನೈತಿಕತೆ ಆಯ್ತಾ, ಅದ್ರ ಬಗ್ಗೆ ಮಾರಾಲಿಟಿ ಬಗ್ಗೆ ನಿಮಗೆ ನಾಲೆಜ್ ಇರಬೇಕಾಗತ್ತೆ. ಇದನ್ನೆಲ್ಲವನ್ನ ಒಳಗೊಂಡಂತೆ ಎಷ್ಟು ಮಾರ್ಕ್ಸ್ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡಲಾಗುತ್ತೆ? 100 ಮಾರ್ಕ್ಸ್ಗೆ. ಆಯ್ತಾ, 100 ಮಾರ್ಕ್ಸ್ ನಿಂದ ಒಂದು ಸಿ ಇ ಟಿ ಬರೀಬೇಕಾಗತ್ತೆ. ಆ್ಯಂಡ್ ಐ ಥಿಂಕ್ ಇದಕ್ಕೆ ಯಾವುದೇ ರೀತಿ ನೆಗೆಟಿವ್ ಇಲ್ಲ. ಆಯ್ತಾ, ಸೊ ನೋಡ್ತಾ ಇರ್ಬೋದು 100 ಅಂಕಗಳನ್ನು ಒಳಗೊಂಡಿರುತ್ತದೆ. ಬಹು ಆಯ್ಕೆ, ಬಹು ಆಯ್ಕೆ ಮೀನ್ಸ್ ಓಕೆನಾ, ನಿಮಗೆಲ್ಲ ಗೊತ್ತಿರುತ್ತೆ ಎಮ್ ಸಿ ಕ್ಯೂ ಟೈಪ್ಸ್ ಇರ್ತವೆ, ಯಾವುದೇ ರೀತಿ ಡಿಸ್ಕ್ರಿಪ್ಟಿವ್ ಇರಲ್ಲ. ಆ್ಯಂಡ್ ಕ್ವಶನ್ ಪೇಪರ್ ಬೋತ್ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಇರ್ತವೆ, ಮೈ ಡಿಯರ್ ಆಸ್ಪಿರೆಂಟ್ಸ್. ಹಾಗೆಯೇ ಎಸ್, ಯಾವುದೇ ಸಂದರ್ಶನ ಇರೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೆಯೇ ಮೆರಿಟನ್ನು ನೋಡಿ ಈ ರೀತಿ ಸಿದ್ಧಪಡಿಸ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಪ್ರತಿಯೊಂದನ್ನು 371J ಇರ್ಬೋದು, ಆಯ್ತಾ, ಕೆಟಗರಿಗಳು ಇರ್ಬೋದು, ಆ್ಯಂಡ್ ನೀವು ಎಕ್ಸಾಮಲ್ಲಿ ತೆಗೆದುಕೊಂಡಿದ್ದಿರ್ಬೋದು, ಇನ್ಕ್ಲೂಡಿಂಗ್ API, ಆಯ್ತಾ, ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲವನ್ನ ಕನ್ಸಿಡರ್ ಮಾಡಿ KEA ಏನ್ ಮಾಡುತ್ತೆ, ಒಂದು ಮೆರಿಟ್ ಪಟ್ಟಿಯನ್ನು ಪ್ರಕಟ ಮಾಡುತ್ತೆ. ಏನು 1:3 ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ನಿಮಗೆ ಇನ್ವೈಟ್ ಮಾಡ್ತಾರೆ, ಯಾರ್ಯಾರು ಚೆನ್ನಾಗಿ ಸಿ ಇ ಟಿ ಮಾಡ್ತೀರಾ, ಆಸ್ ವೆಲ್ ಆಸ್ ಮೇಲೆ ಹೇಳಿದಂತಹ ಎಲ್ಲ ಒಂದು ಎಲಿಜಿಬಿಲಿಟಿ ಕಂಡೀಷನ್ಸ್ಗಳನ್ನು ನೀವು ಪೂರೈಕೆ ಮಾಡ್ತೀರಾ. ಸೊ ಎಲ್ಲವನ್ನ ನೋಡಿಕೊಂಡು, ಹಾಗೆಯೇ ನಿಮ್ಮ ಸಿ ಇ ಟಿಯ ಮಾರ್ಕ್ಸನ್ನು ನೋಡಿಕೊಂಡು ನಿಮಗೇನು ಮಾಡ್ತಾರೆ, ಮೈ ಡಿಯರ್ ಆಸ್ಪೆಂಟ್ಸ್, ಆಯ್ತಾ, ನಿಮ್ಮನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ ಫಾರ್ ದ ಡಾಕ್ಯುಮೆಂಟ್ ವೆರಿಫಿಕೇಶನ್. ಸರಿ, ನಾನು ನೋಡಿ ಇದು ತುಂಬಾ ಡೀಟೇಲ್ ಆಗಿದೆ. ಈ ಆಫಿಷಿಯಲ್ PDFs ನಮ್ಮ ಟೆಲಿಗ್ರಾಮ್ ಅಲ್ಲಿನೂ ಶೇರ್ ಮಾಡಿರ್ತೇವೆ, ನಿಮಗೆ ಯೂಸ್ಫುಲ್ ಆಗಲಿ ಅಂತೇಳಿ. ಸೊ ಹಾಗಾಗಿ ಯಾರ್ಯಾರು ಆಸಕ್ತಿ ಇದ್ದೀರಾ, ಆಯ್ತಾ, ಈ ಹುದ್ದೆಗೆ ಅರ್ಜಿ ಸಲ್ಲಿಸೋದಕ್ಕೆ, ಯು ಕ್ಯಾನ್ ಗೋ ಥ್ರೂ. ಆ್ಯಂಡ್ ಮುಂದೆ ಬರುವಂತ ಏನು ಈಗ ಏನು ಯಂಗ್ಸ್ಟರ್ಸ್ ಇದ್ದೀರಾ, ಮುಂದೆ ಏನು ಪ್ರಿನ್ಸಿಪಲ್ ಆಗಬೇಕು ಅಂತೇಳಿ ನಿಮಗೆ ಒಂದು ಕನಸಿರುತ್ತೆ. ಸೊ ಎಲ್ಲ ಡೀಟೇಲ್ಸ್ಗಳನ್ನು ಓದ್ಕೊಳ್ಳಿ. ಸೊ ಯು ಕ್ಯಾನ್ ಗೆಟ್ ದ ನಾಲೆಜ್ ದ್ಯಾಟ್ ಹೌ ಯು ಕ್ಯಾನ್ ಬಿಕಮ್ ಅ ಪ್ರಿನ್ಸಿಪಲ್ ಇನ್ ದ ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಸ್. ಸರಿನಾ, ಓಕೆ, ಯಾವ ರೀತಿ ಸೆಲೆಕ್ಷನ್ ಆಗುತ್ತೆ ಅಂತ ಹೇಳಿದ್ವಿ, 2. ಸರಿನಾ, ಒಂದು ಸಿ ಇ ಟಿ ಕಂಡಕ್ಟ್ ಮಾಡ್ತಾರೆ, ಅದೇ ರೀತಿ API, ಎರಡನ್ನು ಕನ್ಸಿಡರ್ ಮಾಡಿ ಏನು ಮಾಡ್ತಾರೆ, ನಿಮಗೆ ಜಾಬ್ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆ್ಯಂಡ್ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ನೋಡ್ತಾ ಇರ್ಬೋದು. ಈ ಅಫಿಷಿಯಲ್ ವೆಬ್ಸೈಟ್ ಇದೆ ಅಲ್ವಾ, ಅಫಿಷಿಯಲ್ ವೆಬ್ಸೈಟ್ನಲ್ಲಿ December 12 ಆದಮೇಲೆ ಎನೇಬಲ್ ಮಾಡ್ತಾರೆ. ನೋಡಿ, ನೇಮಕಾತಿ ಸೆಕ್ಷನ್ಗೆ ಹೋಗಿ ಫಸ್ಟಿಗೆ ಪಿನ್ ಮಾಡಿದ್ದಾರೆ ನೋಡಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರು. ಆಯ್ತಾ, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಲಿಂಕ್ ಸಿಗುತ್ತೆ. ಸೊ ಅಲ್ಲಿಂದ ಯು ಕ್ಯಾನ್ ಫಿಲ್ ದ ಆನ್ಲೈನ್ ಅಪ್ಲಿಕೇಶನ್. ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮ್ಮ ಹತ್ರ ಕಂಪಲ್ಸರಿ ಅಫ್ಕೋರ್ಸ್, ಆಯ್ತಾ, ಪ್ರತಿ ಎಕ್ಸಾಮ್ ಅಲ್ಲಿ ಇದ್ದಂಗೆ ಮೊಬೈಲ್ ನಂಬರ್ ಇರಲೇಬೇಕಾಗುತ್ತೆ, ಆ್ಯಂಡ್ ಪ್ರತ್ಯೇಕ ಜಿಮೇಲ್ ID ಇದ್ರೆ ನಿಮ್ದು ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ, ಆ್ಯಂಡ್ ಯು ಕ್ಯಾನ್ ಫಿಲ್ ದ ಆನ್ಲೈನ್ ಅಪ್ಲಿಕೇಶನ್. ಸರಿನಾ, ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಾಗ ನಮ್ಮ ಏನು ಈಗ ನೋಡ್ತಾ ಇದ್ರಲ್ವ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಡೇಟ್ ಅನ್ನು ಮಾಡ್ತೇವೆ. ಹಾಗೇನೆ ಟೆಲಿಗ್ರಾಮಿಗೂ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಪ್ರತಿಯೊಂದು ಎಕ್ಸಾಮ್ದು, ಆಯ್ತಾ, ಪ್ರತಿಯೊಂದು ಎಕ್ಸಾಮ್ದು ನಿಮಗೆ ನೋಟಿಫಿಕೇಶನ್ ಸಿಗ್ತಾ ಇರ್ತವೆ, ಆ್ಯಂಡ್ ಕರೆಂಟ್ ಅಫೇರ್ಸ್ದು ಪ್ರತಿಯೊಂದು ನಿಮಗೆ PDFs ಅಲ್ಲಿ ಸಿಗ್ತಾ ಇರ್ತವೆ, ಮೈ ಡಿಯರ್ ಆಸ್ಪಿರೆಂಟ್ಸ್. ಟೆಲಿಗ್ರಾಮ್ನ ಲಿಂಕನ್ನು ಎಲ್ಲಿ ಕೊಟ್ಟಿರ್ತೇವೆ, ಕಾಮೆಂಟ್ ಸೆಕ್ಷನ್ನಲ್ಲಿ ಹೋಗಿ ಫಸ್ಟಿಗೆ ಪಿನ್ ಮಾಡಿರ್ತೇವೆ. ಹಾಗೆಯೇ ನೋಡಿ, ತುಂಬ ಡೀಟೇಲ್ ಆಗಿದೆ. ಆ್ಯಂಡ್ ವೇರಿಯಸ್ 2020 ರೂಲ್ಸ್, ಆಯ್ತಾ, ಇದರಲ್ಲೇ ಎಲ್ಲ ಸಿಲೆಬಸ್ ಮತ್ತು ಸೆಲೆಕ್ಷನ್ ಯಾವ ರೀತಿ ಮಾಡ್ತೀವಿ ಅಂತಿದೆ. ಹಾಗೆಯೇ ಆಯ್ತಾ, ಸೊ ಇಷ್ಟು ಡೀಟೇಲ್ ಆಗಿದೆ. ಎಸ್, ನಾವು ಹೇಳ್ತಾ ಇದ್ವಿ ಋಣಾತ್ಮಕ ಮೌಲ್ಯಮಾಪನ, ದಟ್ ಮೀನ್ಸ್ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಆಯ್ತಾ, ಆರಾಮಾಗಿ ನಿಮಗೆ ಎಷ್ಟು ಬೇಕಷ್ಟು ಆರಾಮಾಗಿ ಟಿಕ್ ಮಾಡ್ಕೊಂಬರ್ಬೋದು. ಆ್ಯಂಡ್ 100 ಮಾರ್ಕ್ಸ್ಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ, ನಂಬರ್ ಆಫ್ ಕ್ವಶನ್ಸು 100 ಇರ್ತವೆ, ಈಚ್ ಕ್ವಶನ್ಸ್ ಕ್ಯಾರೀಸ್ 1-1 ಮಾರ್ಕ್ಸ್, ಟೋಟಲ್ 100. ಆ್ಯಂಡ್ ಎಕ್ಸಾಮ್ ಡ್ಯೂರೇಷನ್ ಈಸ್ 2 ತಾಸ್, ಓಕೆನಾ, 2 ತಾಸ್ಗಳು ನಿಮಗೆ ಟೈಮಿಂಗನ್ನು ಕೊಟ್ಟಿರ್ತಾರೆ. ಆ್ಯಂಡ್ ಕಡ್ಡಾಯ ಕನ್ನಡ ಪತ್ರಿಕೆ ಇದೆ ಅಲ್ವಾ, ಅಫ್ಕೋರ್ಸ್ SSLC ಲೆವೆಲ್ನ ಪೇಪರ್ ಅಂತೇಳಿ ಹೇಳ್ತಾ ಇದ್ದಾರೆ. ಆಯ್ತಾ, ಸೊ ಹಾಗಾಗಿ ಯಾರ್ಯಾರು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ, ಐ ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ನಿಮಗೆ ಏನೇ ಒಂದು ಡೌಟ್ ಇದ್ರು ಯು ಕ್ಯಾನ್ ಆಸ್ಕ್ ಮೀ ಇನ್ ಅ ಕಮೆಂಟ್ ಸೆಕ್ಷನ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ನೋಡಿ, ಇದು CR ಇದೆ, ಆಯ್ತಾ, C&R ರೂಲ್ಸ್ನು ಅವರು ಪೋಸ್ಟ್ ಮಾಡಿದ್ದಾರೆ. ಸೊ ಈ PDF ಆಗಿರ್ಬೋದು, ಈ PDF, ದಿಸ್ PDF ಆ್ಯಂಡ್ ದಿಸ್ PDF, ಎವ್ರಿಥಿಂಗ್ ವಿ ಆರ್ ಗೋಯಿಂಗ್ ಟು ಅಪ್ಲೋಡ್. ನೋಡಿ, ಅಲ್ಲಿ ರೋಸ್ಟರ್ ಬಿಂದುಗಳನ್ನು ಆಯ್ತಾ ಕನ್ಸಿಡರ್ ಮಾಡಿ, ಆಯ್ತಾ, ರಿಸರ್ವೇಷನ್ನ ಇಲ್ಲಿ ಬಿಟ್ಟಿದ್ದಾರೆ, ಅಂದರೆ SC ಎಷ್ಟು, Category 1 ಎಷ್ಟು, ಪ್ರತಿಯೊಂದು ಕೆಟಗರಿಗೆ ಎಷ್ಟೆಷ್ಟು, ಸರಿನಾ, ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಷ್ಟು ಅಂಥೇಳಿ ನೀಟಾಗಿ ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಓಕೆನಾ. ಸೊ ಯು ಕ್ಯಾನ್ ಗೆಟ್ ದಿಸ್ PDF ಇನ್ ಅವರ್ ಆಫಿಷಿಯಲ್ ಟೆಲಿಗ್ರಾಮ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಈ ರೀತಿ ಅನೇಕ ಅಪ್ಡೇಟ್ ಪಡೆಯೋಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಆಸ್ ಆಲ್ವೇಸ್, ಗಾಡ್ ಬ್ಲೆಸ್ ಯು ಆಲ್.